ಇದು ಇತ್ತೀಚೆಗೆ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ನಡೆದಂತಹ ಘಟನೆ, ನಮಗೆ ಬಹುಶಃ ಮಾರ್ಗದರ್ಶಿಯಾಗಬಲ್ಲಂಥ ಘಟನೆ. ಸುಮಾರು 90 ವರ್ಷ ಮುದುಕರೊಬ್ಬರು ಮನೆಯಿಂದ ಹೊರಟರು. ಚೆನ್ನಾಗಿ ಒಪ್ಪುವಾಗಿ ಬಟ್ಟೆ ಬೇರೆ ಹಾಕ್ಕೊಂಡಿದ್ದಾರೆ, ಮುಖಕ್ಕೆ ಕ್ಷೌರ ಮಾಡಿಕೊಂಡು, ಮುಖಕ್ಕೆ ಪೌಡರ್ ಹಾಕ್ಕೊಂಡು, ನೀಟಾಗಿ ತಲೆ ಬಾಚಿಕೊಂಡು ಮನೆ ಮುಂದೆ ಕಾಯ್ದು ನಿಂತಿದ್ದಾರೆ. ಆಗ ಸಮಯ ಬೆಳಿಗ್ಗೆ 8 ಗಂಟೆ ಆಗಿರಬೇಕು. ಅವ್ರು ಕಣ್ಣು ಕಾಣಿಸೋದಿಲ್ಲ. ಬಾಲ್ಯದಲ್ಲಿ ಯಾವುದೋ ಅಪಘಾತದಲ್ಲಿ ಎರಡೂ ಕಣ್ಣುಗಳ ದೃಷ್ಟಿ ಕಳ್ಕೊಂಡಿದ್ದಾರೆ. 30ನೇ ವಯಸ್ಸಿಗೆ ಮದುವೆ ಮಾಡಿಕೊಂಡ್ರಂತೆ. ಅವ್ರ ಹೆಂಡತಿ ಒಬ್ಬ ನರ್ಸ್. ಆಕೆ ಇವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮಕ್ಕಳಾಗಲಿಲ್ಲ, ಅವರೇ ಮಕ್ಕಳಂತೆ ಸಂತೋಷದಿಂದ ಬದುಕ್ಬಿಟ್ರು. ಈ ಮುದುಕರು ಕಣ್ಣಿಲ್ಲದ ಕೊರತೆಯನ್ನು ಅನುಭವಿಸ್ತಾ ಇರದಂತೆ ಅವ್ರ ಹೆಂಡತಿನೇ ಅವ್ರ ಕಣ್ಣಾಗಿ ನೋಡಿಕೊಂಡ್ರು. ಅದು ಕಳೆದ ತಿಂಗಳು 80 ವರ್ಷ ಅವ್ರ ಹೆಂಡತಿ ಹೃದಯಾಘಾತದಿಂದ ತೀರಿಕೊಂಡ್ರು. ಈಗ ಪಾಪ ಮುದುಕರಿಗೆ ಬೇರೆ ಆಸರೆ ಇಲ್ವೇ, ಏನು ಮಾಡೋದು, ಒಂದು ವೃದ್ಧಾಶ್ರಮ ಸೇರಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಅಲ್ಲಿ ಅವಕಾಶ ಸಿಕ್ತು. ಅಲ್ಲಿ ಹೊರಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಇವರು. ವೃದ್ಧಾಶ್ರಮದ ಕಾರ್ಯಕರ್ತರು ಬಂದರು, ಇವ್ರನ್ನ ಕರ್ಕೊಂಡು ಹೋದರು. ಅಲ್ಲಿ ಹಾಲಲ್ಲಿ ಕೂಡಿಸಿದ್ರು. ಇವರ ಕೊಠಡಿ ಇನ್ನೂ ಸಿದ್ಧ ಆಗಿರಲಿಲ್ಲ. ಸ್ವಚ್ಛ ಮಾಡಿ ಬೇರೆ ಬೆಡ್ಶೀಟೆಲ್ಲ ಹಾಕಬೇಕಲ್ಲ, 1-2 ಗಂಟೆ ಕಾಯಬೇಕಾಯಿತು. ಮುದುಕರು ಶಾಂತವಾಗಿ ಕೂತಿದ್ರು. ಕೊನೆಗೆ ಒಬ್ಬ ಅಧಿಕಾರಿ ಬಂದು ಹೇಳಿದ್ರಂತೆ, ಸ್ವಾಮಿ ನಿಮ್ಮ ಕೊಠಡಿ ಸಿದ್ಧ ಆಗಿದೆ, ಬನ್ನಿ ಅಂದ್ರಂತ. ಇವ್ರ ಮಗಳನ್ನಕ್ಕೂ ಧನ್ಯವಾದಗಳು ಅಂದರು. ಆ ಅಧಿಕಾರಿ ಇವ್ರ ಕೋಣೆ ವಿವರ ಹೇಳಬೇಕಲ್ಲ, ಯಾಕೆ ಕಣ್ಣು ಕಾಣಿಸಲ್ಲ ಇವ್ರಿಗೆ. ಆ ಕೋಣೆ ವಿವರ ಹೇಳಿ ಮಂಚ ಎಲ್ಲಿದೆ, ಮೇಜು ಕುರ್ಚಿ ಎಲ್ಲಿವೆ, ಮತ್ತು ಬಚ್ಚಲ ಮನೆಗೆ ಹೋಗೋದು ಹೇಗೆ ಎಂದನ್ನು ಕೈ ಹಿಡಿದು ತೋರಿಸಿ ತೋರಿಸಿ ಹೇಳ್ತಾ ಇದ್ರು. ಆಗ ಮುದುಕರು, ವಾಹ್ ಕೋಣೆ ತುಂಬ ಚೆನ್ನಾಗಿದೆ ಅಂದರು. ಅಧಿಕಾರಿ ಹೇಳಿದ, ಸ್ವಾಮಿ ನೀವಿನ್ನೂ ಕೋಣೆ ನೋಡೇ ಇಲ್ಲ ಸರಿಯಾಗಿ, ಯಾವುದನ್ನು ಮುಟ್ಟಿ ಕೂಡ ನೋಡಿಲ್ಲ, ಎಲ್ಲ ಆದ್ಮೇಲೆ ಹೇಳೋರಂತೆ ಚೆನ್ನಾಗಿದೆಯೋ ಇಲ್ವೋ ಅಂಥೇಳಿ. ಆ ಮುದುಕರು ಮೆಲುವಾಗಿ ನಕ್ಕರಂತೆ. ನಕ್ಕ ಹೇಳಿದರು, ನೋಡೋದೇನೋ ಬೇಕಿಲ್ಲಪ್ಪ, ಅಲ್ಲಿರೋ ವಸ್ತುಗಳನ್ನು ಹೇಗೆ ಹೊಂದಿಸಿದ್ದಾರೆ ಅನ್ನೋದು ನನ್ನ ಮುಖ್ಯ ಅಲ್ಲ, ನಾನು ನನ್ನ ಮನಸ್ಸನ್ನು ಮೊದಲೇ ಹೊಂದಿಸ್ಕೊಂಡ್ಬಿಟ್ಟಿದ್ದೇನೆ. ಇಲ್ಲಿ ಬರೋದಕ್ಕಿಂತ ಮೊದಲೇ ಕೋಣೆ, ಇಲ್ಲಿ ಜನ, ಊಟ ಎಲ್ಲವೂ ತುಂಬ ಚೆನ್ನಾಗಿರ್ತದೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅನ್ನದ್ದು. ಅಧಿಕಾರಿ ಬೆರಗಾದ. ಮುದುಕರು ಮಾತು ಹೇಳಿದರು, ನಾನು ಬೆಳಗ್ಗೆ ಹೇಳುತ್ತಾನೆ ಇಂದಿನ ದಿನ ಅದ್ಭುತ ಆಗಿರ್ತದೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತೇನೆ. ನನ್ನ ಮುಂದೆ ಇರೋದು 2 ಆಯ್ಕೆ ಅಲ್ವಾ. ಮೊದಲೇದು ನನಗಿರುವಂಥ ದೈಹಿಕವಾದಂಥ ಮಾನಸಿಕವಾದ ತೊಂದರೆಗಳನ್ನು ನೆನೆಸ್ಕೊಂಡು ಕೊರಗೋದು, ಅದನ್ನು ಜನರ ಮುಂದೆ ಹೇಳಿ ಹಗರ ಮಾಡ್ಕೊಳ್ಳೋದು, ಇದು ಮೊದಲೇದು. 2ನೇದು ದೇಹದಲ್ಲಿ ಚೆನ್ನಾಗಿರೋ ಭಾಗ ಇದ್ದಾವಲ್ಲಪ್ಪ, ಬೇಕಾದಷ್ಟೇನು, ಕಣ್ಣೊಂದು ಕಾಣಿಸಲ್ಲ ನನಗೆ, ಉಳಿದ ಭಾಗ ಚೆನ್ನಾಗಿದ್ದಾವಲ್ಲ, ಮನಸ್ಸು ಚೆನ್ನಾಗಿದೆಯಲ್ಲ, ಅದಕ್ಕೇನು ಮಾಡ್ತೀನಿ ಗೊತ್ತಾ, ಮನಸ್ಸಿನಲ್ಲಿ ಸುಂದರ ಚಿತ್ರಗಳನ್ನು ಚಿಂತಿಸಿ ಭಗವಂತನ ಕೃತಜ್ಞತೆ ಅರ್ಪಿಸಿ ಸಂತೋಷ ಪಡ್ತೀನಿ. ನನಗೆ ಪ್ರತಿದಿನ ಕೂಡ ಭಗವಂತ ನೀಡಿದ ಕಾಣಿಕೆ ಅದು. ಯಾಕೆಂದರೆ ಮಲಗಿದಾಗ ನಾ ಬದುಕಿದ್ದೇನೋ ಇಲ್ವೋ ತಿಳಿದಿರೋದಿಲ್ಲ, ಬೆಳಗ್ಗೆ ಕಣ್ಣು ತೆರೆದಾಗ ಆ ಸುಂದರ ಪ್ರಪಂಚ ಕಂಡಾಗ ಭಗವಂತ ಮತ್ತೊಂದು ದಿನ ಕಾಣಿಕೆ ಕೊಟ್ಟಿಯಪ್ಪ ಅಂತ ಕೃತಜ್ಞತೆಯಿಂದ ಬಾಗ್ತೇನೆ. 30 ವಯಸ್ಸು ಅಂದರೆ ಬ್ಯಾಂಕಿನ ಅಕೌಂಟ್ ಇದ್ದ ಹಾಗೆ. ಬಾಲ್ಯದಲ್ಲಿ ಜೀವನದಲ್ಲಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಅವುಗಳನ್ನು ನೆನಪಿನ ಚೆಕ್ಬುಕ್ ತೆಗೆದು ಹೊರತೆಗೆದು ಸಂತೋಷ ಪಡ್ಬೋದು. ನಾವಾಗ ನಮ್ಮ ನೆನಪಿನ ಅಕೌಂಟಿನ ಮಧುರ ಸ್ಮೃತಿಗಳನ್ನು ಹಾಕಿಲ್ಲದೆ ಹೋಗಿದ್ರೆ ಹೊರತೆಗೆಯೋಕೆ ನಮ್ಮ ಹತ್ರ ಏನೂ ಇಲ್ಲಲ್ಲ. ಎಷ್ಟು ಚಂದದ ಮಾತಲ್ಲ. ನಮ್ಮ ಬದುಕು ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ. ನಾನು ಒಳ್ಳೆ ಸಂಗತಿಗಳನ್ನು, ಒಳ್ಳೆ ಜನರನ್ನು, ಒಳ್ಳೆ ಸಂದರ್ಭಗಳನ್ನು ಹಾಕಿ ಹಾಕಿ ತುಂಬಿಕೊಂಡ್ರೆ ನನ್ನ ಬ್ಯಾಂಕಿನ ಅಕೌಂಟ್ ದೊಡ್ಡದಾಗಿರುತ್ತೆ. ನೀವು ವಯಸ್ಸಾದ ಮೇಲೆ ಅವನ್ನ ತಗೊಂಡು ಸಂತೋಷ ಪಡ್ಬೋದು. ಅದಕ್ಕೆ ಹೇಳ್ತಾರೆ, ಮುದುಕರು ಕೋಣೆಗೆ ಹೋದ್ರಂತೆ ಹೊರಗಿನ ಕಾಣಿಸದೆ ಹೋದರೂ ಕೂಡ ಮನಸ್ಸಿನ ಕಣ್ಣಿಂದ ಸುಂದರ ದೃಶ್ಯಗಳನ್ನು ನೋಡೋದಕ್ಕೆ ಮಗ್ನರಾದರು. ನಾವು ಹಾಗೆ ನಮ್ಮ ನಮ್ಮ ನೆನಪಿನ ಅಕೌಂಟ್ಗಳಲ್ಲಿ ಸುಂದರ ಅನುಭವದ ಚಿತ್ರಗಳನ್ನು ದಾಖಲೆ ಮಾಡ್ಕೋಬೋದಲ್ಲ. ಹಾಗಾದಾಗ ನಮ್ಮ ವೃದ್ಧಾವಸ್ಥೆ ಭಯಂಕರ ಆಗದೆ ನೆನಪುಗಳನ್ನು ಮೆಲುಕು ಹಾಕುವಂಥ ವಿರಾಮ ಕಾಲ ಆಗ್ತದೆ. ಅದನ್ನು ಮಾಡ್ಕೊಳ್ಳೋಣ.